ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ಮನೆ ಮತ್ತು ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಮಗೆ ಯಾವಾಗಲೂ ಕೂಡ ಕಾಡುವಂತಹ ಒಂದು ಸಾಮಾನ್ಯ ಹೆಲ್ತ್ ಇಶ್ಯೂ ಅಂತ ಹೇಳಿದರೆ ತಲೆನೋವು ಅಲ್ವಾ? ಎಲ್ಲರಿಗೂ ಕಾಡ್ತಾ ಇರುತ್ತೆ, ಬೇರೆ ಬೇರೆ ರೀಸನ್ ಬೇರೆ ಇರಬಹುದು, ಆದರೆ ತಲೆನೋವಂತೂ ಯಾವಾಗಲೂ ಕಾಡ್ತಾ ಇರುತ್ತೆ, ಬೇರೆ ಬೇರೆ ರೀತಿಯಲ್ಲಿ ಕೂಡ ಇರುತ್ತೆ. ಸೊ ನಾವು ಕೆಲವೊಮ್ಮೆ ಟ್ಯಾಬ್ಲೆಟ್ ಎಲ್ಲ ತೊಗೊಳೋಕ್ಕೆ ಕೆಲವೊಬ್ಬರಿಗೆ ಇಷ್ಟ ಆಗಲ್ಲ ತಲೆನೋವಿಗೆ, ಬಟ್ ಏನೇ ಮಾಡಿದರೂ ಕಡಿಮೆ ಆಗ್ತಿಲ್ಲ, ಕಂಟಿನ್ಯೂಸ್ಲಿ ತಲೆನೋವು ಬಿಡದೆ ಬರ್ತಾ ಇರುತ್ತೆ ಅಂತ ಇದ್ದಾಗ ನಾವು ಸಿಂಪಲ್ ಹೋಮ್ ರೆಮಿಡಿಗಳನ್ನು ಮಾಡ್ಕೊಳ್ಬಹುದು, ಮನೆಮದ್ದುಗಳನ್ನು ರೆಡಿ ಮಾಡ್ಕೊಳ್ಬಹುದು. ಇವತ್ತಿನ ವಿಡಿಯೋದಲ್ಲಿ ಅಂತಹದೇ ಒಂದು ಸಿಂಪಲ್ ಮನೆಮದ್ದನ್ನು ಹೇಳ್ತಾ ಇದ್ದೀನಿ. ಆ ಮನೆಮದ್ದು ಹೇಗೆ ಮಾಡೋದು, ಯಾವ ರೀತಿ ಅದನ್ನು ಯೂಸ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಈ ಮನೆಮದ್ದು ಮಾಡೋದಕ್ಕೆ ನಾನು ಫಸ್ಟಿಗೆ ಅರ್ಧ ಇಂಚ್ ಆಗುವಷ್ಟು ಹಸಿ ಶುಂಠಿನ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಜಜ್ಜಿಕೊಳ್ಬೇಕು. ಹಸಿ ಶುಂಠಿ ಯಾವಾಗಲೂ ನಮಗೆ ತಲೆನೋವಿಗೆ ಒಂದು ಬೆಸ್ಟ್ ಮೆಡಿಸಿನ್. ನಾವು ಇದನ್ನ ಬೇರೆ ಬೇರೆ ರೀತಿಯಲ್ಲಿ ಕೂಡ ಯೂಸ್ ಮಾಡಬಹುದು, ಒಂದೇ ಥರ ಅಂತ ಏನೂ ಇಲ್ಲ. ಇದನ್ನ ಚೆನ್ನಾಗಿ ಜಜ್ಜಿಕೊಳ್ಬೇಕೀಗ. ಇಷ್ಟು ಜಜ್ಜಿಕೊಂಡ್ರೆ ಸಾಕು ಇದು. ಇದನ್ನ ಇವಾಗ ಹಿಂಡಿ ರಸವನ್ನು ತೆಕ್ಕೊಳ್ಬೇಕು. ಇದರಿಂದ ಅದು ರಸ ತೆಕ್ಕೊಂಡ್ಮೇಲೆ ಇದನ್ನು ಬಿಸಾಕೋದು ಬೇಡ, ಇದನ್ನು ಕೂಡ ನಾವು ಬೇರೆ ರೀತಿಯಲ್ಲಿ ಯೂಸ್ ಮಾಡಬಹುದು. ಅದು ಯಾವ ರೀತಿ ಅಂತ ನಾನು ಹಿಂಗೆ ಮುಂದೆ ಹೇಳ್ತಾ ಹೋಗ್ತೀನಿ ವಿಡಿಯೋದಲ್ಲಿ. ಇವಾಗ ಒಂದು ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ, ಅದನ್ನ ಕಟ್ ಮಾಡ್ಕೊಳ್ಬೇಕು. ನಾವು ಶುಂಠಿ ರಸ ಇರುತ್ತಲ್ಲ ಅದೇ ಪ್ರಮಾಣದಲ್ಲಿ ನಿಂಬೆಹಣ್ಣಿನ ರಸವನ್ನು ಕೂಡ ತೊಗೊಳ್ಬೇಕು. ಇದೊಂದು ಆಲ್ಮೋಸ್ಟ್ ಅರ್ಧ ಸ್ಪೂನ್ ಆಗುವಷ್ಟು ಇದೆ, ಅರ್ಧ ಟೀ ಸ್ಪೂನ್ ಆಗುವಷ್ಟು ಅಷ್ಟೇ ಪ್ರಮಾಣದಲ್ಲಿ ನಿಂಬೆಹಣ್ಣಿನ ರಸವನ್ನು ಕೂಡ ತೊಗೊಳ್ಬೇಕು. ಇದೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತುಂಬ ತಲೆನೋವು ಇದ್ದಾಗ ಪ್ರತಿದಿನ ಒಂದು ಅಥವಾ ಎರಡು ಸಾರಿ ತೊಗೊಳ್ಬಹುದು. ತುಂಬ ಸ್ವಲ್ಪನೇ ತಲೆನೋವು ಇದೆ, ತುಂಬ ಏನೂ ಜಾಸ್ತಿ ಇಲ್ಲ ಅಂತಂದರೆ ಒಂದು ಸಾರಿ ತೊಗೊಂಡ್ರೆ ಸಾಕು, ತುಂಬಾ ಜಾಸ್ತಿ ಇದೆ ಅನಿಸಿದರೆ ಎರಡು ಸಾರಿ ಕೂಡ ತೊಗೊಳ್ಬಹುದು. ಇವಾಗ ಇನ್ನೊಂದು ಸಿಂಪಲ್ ಮನೆಮದ್ದು ತಲೆನೋವು ಕಡಿಮೆ ಮಾಡ್ಕೊಳ್ಳೋಕ್ಕೆ ಅಂತ ಹೇಳಿದರೆ, ನಾನು ಆವಾಗಲೇ ಹೇಳಿದೆ ಇದನ್ನು ಕೂಡ ಯೂಸ್ ಮಾಡಬಹುದು ಅಂತ. ನಾವು ಏನು ಶುಂಠಿ ರಸ ತೆಗೆದವರು ಇದನ್ನ ಹಾಗೆ ಇಟ್ಕೊಂಡಿರ್ತೀವಿ ಅಲ್ವಾ, ಇದಕ್ಕೆ ಒಂದು ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕ್ಕೊಳ್ಬೇಕು, ತುಂಬ ಜಾಸ್ತಿ ಹಾಕ್ಕೊಳ್ಬಾರ್ದು. ಸ್ವಲ್ಪ ಅದು ಮುದ್ದೆ ಮುದ್ದೆ ಥರ ಆಗುತ್ತಲ್ವ, ಕೆಲವೊಂದು ಶುಂಠಿ ಸ್ವಲ್ಪ ಕಸ ಕಸ ಥರ ಜಾಸ್ತಿ ಇರುತ್ತೆ, ಇಲ್ಲ ಆದರೆ ಕೆಲವೊಂದು ನೀಟಾಗಿ ನಮಗೆ ಪೇಸ್ಟ್ ಥರ ಬರುತ್ತೆ. ಇದನ್ನು ನೀವು ನೀಟಾಗಿ ಹಣೆಗೆ ಹಚ್ಕೊಳ್ಬೇಕು, ಪ್ಯಾಕ್ ಥರ ಮಾಡ್ಕೊಳ್ಬಹುದು. ಹಣೆಗೆ ಹಚ್ಚಿ ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಚೆನ್ನಾಗಿ ಮಸಾಜ್ ಮಾಡಬಹುದು. ಇದರ ಸ್ಮೆಲ್ಲಿಗೆ ಕೂಡ ತಲೆನೋವು ಕಡಿಮೆ ಆಗುತ್ತೆ. ಇದನ್ನು ಹಚ್ಚಿದ ಮೇಲೆ ಕರೆಕ್ಟಾಗಿ ಡ್ರೈ ಆಗೋಕ್ಕೆ ಬಿಡಬೇಕು, ಒಂದು 15-20 ನಿಮಿಷ ಮಿನಿಮಮ್ ಆದರೂ. ಆಮೇಲೆ ನಾರ್ಮಲ್ ವಾಟ್ರಲ್ಲಿ ಅಥವಾ ತಣ್ಣೀರಲ್ಲಿ ಅಥವಾ ಬೆಚ್ಚಗಿನ ನೀರಲ್ಲಿ ತೊಳ್ಕೊಳ್ಬಹುದು. ಸೊ ಆ ಥರ ಮಾಡೋದ್ರಿಂದ ಕೂಡ ತಲೆನೋವು ಬೇಗನೆ ಕಂಟ್ರೋಲ್ಗೆ ಬರುತ್ತೆ. ನೋಡಿದ್ರಲ್ಲ, ಸಿಂಪಲ್ಲಾಗಿ ನಮಗೆ ತಲೆನೋವು ಬಂದಾಗ ಈ ಮೆಡಿಸಿನ್ಗಳನ್ನು ಮಾಡ್ಕೊಳ್ಬೋದು, ಈ ಮನೆಮದ್ದುಗಳನ್ನು ರೆಡಿ ಮಾಡ್ಕೊಳ್ಬಹುದು, ಈಸಿಯಾಗಿ ಕೂಡ ಆಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು.